ಜನನ ಮತ್ತು ಮರಣ ನೋಂದಣಿ ಈಗ ಇನ್ನಷ್ಟು ಸರಳ ಕೇಂದ್ರ ಸರ್ಕಾರ ಜನನ ಮತ್ತು ಮರಣ ನೋಂದಣಿಯನ್ನ ಇನ್ನಷ್ಟು ಸರಳೀಕರಣಗೊಳಿಸಿದೆ ಇದಕ್ಕಾಗಿ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನ ಮೊಬೈಲ್ ಆಪ್ ಅನ್ನ ಕೂಡ ಅದು ಬಿಡುಗಡೆ ಮಾಡಿದೆ ಜನರು ನೋಂದಣಿ ಮಾಡುವಾಗ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಈ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಪ್ಲಿಕೇಶನ್ ಮೂಲಕ ವಿವರ ಭರ್ತಿ ಮಾಡಿ ಶುಲ್ಕ ಪಾವತಿ ಮಾಡಿದರೆ ಪ್ರಮಾಣ ಪತ್ರ ಮನೆ ಬಾಗಲಿಕ್ಕೆ ಬರಲಿಕ್ಕಿದೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಜನರು ಜನನ ಮತ್ತು ಮರಣವನ್ನು ಯಾವಾಗ ಬೇಕಾದರೂ ಎಲ್ಲಿಂದ ಬೇಕಾದರೂ ನೋಂದಣಿ ಮಾಡಿಸಲು ಅವಕಾಶವನ್ನ ನೀಡುತ್ತೆ ಈ ಮೂಲಕ ನೋಂದಣಿಯನ್ನು ಇನ್ನಷ್ಟು ಸರಳೀಕರಣಗೊಳಿಸಲಾಗಿದೆ ಸಚಿವ ಅಮಿತ್ ಶಾ ಟ್ವೀಟ್ ಮಾಡಿ ಜನರು ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ ಅವರ ರಾಜ್ಯದ ಭಾಷೆಯಲ್ಲಿಯೇ ವಿವರಗಳನ್ನು ಭರ್ತಿ ಮಾಡುವ ಮೂಲಕ ಜನನ ಮತ್ತು ಮರಣ ನೋಂದಣಿ ಮಾಡಿಸಲು ಈ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಂ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನುಕೂಲತೆ ಮಾಡಿಕೊಡಲಿಕ್ಕಿದೆ ಅಂತ ಹೇಳಿದ್ದಾರೆ ಆಸ್ಪತ್ರೆಗಳಲ್ಲಿ ಜನನ ಮತ್ತು ಮರಣ ಸಂಭವಿಸಿದಾಗ ಅದರ ನೋಂದಣಿಗಾಗಿ ಜನರು ಕಚೇರಿಗಳಿಗೆ ಅಲೆದಾಟ ನಡೆಸುವುದನ್ನು ಈ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಂ ಎಂಬ ಮೊಬೈಲ್ ಅಪ್ಲಿಕೇಶನ್ ತಪ್ಪಿಸಲಿದೆ ಸಂಪೂರ್ಣ ಡಿಜಿಟಲೀಕರಣಗೊಂಡ ಕಾಗದರಹಿತ ನೋಂದಣಿ ಪ್ರಕ್ರಿಯೆ ಇದಾಗಿದೆ ಈ ಅಪ್ಲಿಕೇಶನ್ ಹೇಗೆ ಕೆಲಸ ಮಾಡುತ್ತೆ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಜನರ ಸಮಯವನ್ನ ಉಳಿತಾಯ ಮಾಡಲಿಕ್ಕಿದೆ ಜನನ ಮತ್ತು ಮರಣ ನೋಂದಣಿ ಮಾಡಿಸಲು ಇಚ್ಛಿಸುವವರು ಮೊದಲು ಗೂಗಲ್ ಪ್ಲೇ ಸ್ಟೋರ್ ಮೂಲಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಬೇಕು ಯೂಸರ್ ನೇಮ್ ಪಾಸ್ವರ್ಡ್ ದಾಖಲಿಸಿ ನೋಂದಣಿಗಾಗಿ ನಿಮ್ಮ ಮೊಬೈಲ್ಗೆ ಬರುವಂತಹ ಒಟಿಪಿಯನ್ನು ನೀಡಿ ಸೈನ್ ಇನ್ ಆಗಿ ಅಪ್ಲಿಕೇಶನ್ ನ ಮುಖ್ಯ ಪರದೆಯ ಮೇಲೆ ಪ್ರೊಫೈಲ್ ಜನನ ಸಾವು ಶುಲ್ಕ ಆಯ್ಕೆಯನ್ನು ಕಾಣಿಸುತ್ತೆ ಜನನದ ನೋಂದಣಿಗಾಗಿ ಜನನ ಆಯ್ಕೆ ಮಾಡಿ ಮಗುವಿನ ಜನ್ಮ ವಿಳಾಸ ಹಾಗೆ ಕುಟುಂಬದ ಮಾಹಿತಿಯನ್ನ ನಮೂದಿ ಮಾಡಿ ಅಗತ್ಯ ದಾಖಲೆಯನ್ನ ಲಗತ್ತಿಸಬೇಕಾಗುತ್ತೆ ಮರಣದ ನೋಂದಣಿಗಾಗಿ ಇದೇ ಮಾದರಿಯ ಪ್ರಕ್ರಿಯೆ ಇದೆ ಹಾಗೆ ಎಲ್ಲ ವಿವರಗಳನ್ನು ನೀಡಿದ ಬಳಿಕ ಆನ್ಲೈನ್ನಲ್ಲಿಯೇ ನಿಗದಿತ ಶುಲ್ಕವನ್ನ ಪಾವತಿ ಮಾಡಿ ಡಿಜಿಟಲ್ ಜನನ ಮತ್ತು ಮರಣ ಪ್ರಮಾಣ ಪತ್ರ ಮನೆಗೆ ಬರುವಂತೆ ಅಥವಾ ಡೌನ್ಲೋಡ್ ಮಾಡಿಕೊಳ್ಳುವ ಆಯ್ಕೆಯನ್ನ ಕೂಡ ಇದರಲ್ಲಿ ನೀಡಲಾಗಿದೆ